ಹಾವೇರಿ ಜಿಲ್ಲೆ ರಾಣೆಬೆನ್ನೂರು ನಗರದ ಹೊರವಲಯದಲ್ಲಿರುವ ಹಲಗೇರಿ ರಸ್ತೆಯ ಎಸ್ಆರ್ಕೆ ಬಡಾವಣೆ ಹತ್ತಿರದ ಪರಿಶಿಷ್ಟ ವರ್ಗಗಳ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿನಿಯರ ವಸತಿ ನಿಲಯಕ್ಕೆ ಕಡ್ಡಾಯವಾಗಿ ಬಸ್ ನಿಲ್ಲಿಸಬೇಕು ಹಾಗೂ ವಿದ್ಯಾರ್ಥಿನಿಯರೊಂದಿಗೆ ಅನುಚಿತವಾಗಿ ವರ್ತನೆ ತೋರಿದ ಕಂಡಕ್ಟರ್ ಡ್ರೈವರ್ಗಳ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಎಂದು ಒತ್ತಾಯಿಸಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಎಸ್ಎಫ್ಐನ ರಾಣೆಬೆನ್ನೂರು ಹಾಸ್ಟೆಲ್ ಘಟಕದ ನೇತೃತ್ವದಲ್ಲಿ ವಿದ್ಯಾರ್ಥಿನಿಯರು ರಸ್ತೆ ತಡೆದು ದಿಢೀರ್ ಪ್ರತಿಭಟನೆ ನಡೆಸಿದರು. ಹಲಗೇರಿ ರಸ್ತೆಯ ಎಸ್ಆರ್ಕೆ ಬಡಾವಣೆ ಬಳಿ ಬಸ್ ತಡೆದು ನಿಲ್ಲಿಸಿದ ವಿದ್ಯಾರ್ಥಿಗಳು ಚಾಲಕ ನಿರ್ವಾಹಕರ ವಿರುದ್ದ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಬಸ್ ನಿಲುಗಡೆ ಮಾಡದೇ ಇರುವುದರಿಂದ ನಿತ್ಯವೂ ವಿದ್ಯಾರ್ಥಿನಿಯರು ತಾವು ಅನುಭವಿಸುತ್ತಿರುವ ಸಮಸ್ಯೆಗಳ ಬಗ್ಗೆ ಅಳಲು ತೋಡಿಕೊಂಡರು. ಪ್ರತಿಭಟನಾ ಸ್ಥಳಕ್ಕೆ ಸಂಬಂಧಿಸಿದ ಕೆಎಸ್ಆರ್ಟಿಸಿ ಘಟಕ ವ್ಯವಸ್ಥಾಪಕರು ಬರುವಂತೆ ಘೋಷಣೆ ಕೂಗಿ ಪಟ್ಟು ಹಿಡಿದು ವಿದ್ಯಾರ್ಥಿನಿಯರು ಬಸ್ ನಿಲ್ಲಿಸಿ ಸ್ಥಳದಲ್ಲೇ ದಿಢೀರ್ ಪ್ರತಿಭಟನೆ ಕುಳಿತರು. ಈ ಪ್ರದೇಶದಲ್ಲಿ ಬಾಲಕಿಯರ ವಿದ್ಯಾರ್ಥಿ ವಸತಿ ನಿಲಯವಿದ್ದು 100 ವಿದ್ಯಾರ್ಥಿನಿಯರು ನಗರದ ವಿವಿಧ ಕಾಲೇಜುಗಳಿಗೆ ಪ್ರತಿನಿತ್ಯ ತೆರಳುತ್ತಾರೆ. ಅಧಿಕೃತವಾಗಿ ಕೋರಿಕೆ ನಿಲುಗಡೆಯ ಅವಕಾಶವಿದ್ದು ವಿದ್ಯಾರ್ಥಿನಿಯರನ್ನು ನಗರದ ಕೇಂದ್ರ ಬಸ್ ನಿಲ್ದಾಣದಿಂದ ಹತ್ತಿಸಿಕೊಂಡು ವಸತಿ ನಿಲಯಕ್ಕೆ ನಿಲ್ಲಿಸದೆ ಸುಮಾರು 8 ಕಿಲೋಮೀಟರ್ ದೂರದ ಹಲಗೇರಿ ಗ್ರಾಮಕ್ಕೆ ಬಿಡುತ್ತಾರೆ, ಇಲ್ಲವೇ ನಡು ರಸ್ತೆಯಲ್ಲಿ ಇಳಿಸಿ ಹೋಗುತ್ತಾರೆ. ಈ ರೀತಿಯ ಅಮಾನವೀಯವಾಗಿ ವಿದ್ಯಾರ್ಥಿನಿಯರನ್ನ ಕೆಲ ಕಂಡಕ್ಟರ್ ಹಾಗೂ ಡ್ರೈವರ್ಗಳು ನಡೆಸಿಕೊಳ್ಳುತ್ತಿರುವ ರೀತಿಯನ್ನು ಎಸ್ಎಫ್ಐ ತೀವ್ರವಾಗಿ ಖಂಡಿಸಿತು. ಕೆಲ ವಿದ್ಯಾರ್ಥಿನಿಯರು ಈ ರೀತಿ ಮಾಡುವುದು ಸರಿಯಲ್ಲ, ಸಂಬಂಧಪಟ್ಟ ಅಧಿಕಾರಿಗಳಿಗೆ ತಿಳಿಸುತ್ತೇವೆ ಎಂದು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದ ಫೋಟೋ ವಿಡಿಯೋಗಳನ್ನು ಬಲವಂತದಿಂದ ಡಿಲೀಟ್ ಮಾಡಿಸಿ ರಸ್ತೆ ಮಧ್ಯದಲ್ಲೇ ಇಳಿಸಿ ಹೋಗುತ್ತಾರೆ ಎಂದು ತಮ್ಮ ಅಳಲು ತೋಡಿಕೊಂಡರು. ಅಲ್ಲದೆ ಬಿರುಬಿಸಿಲು ವಿಪರೀತ ಮಳೆ ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಈ ರೀತಿ ಅಮಾನವೀಯವಾಗಿ ನಡೆದುಕೊಳ್ಳುತ್ತಿರುವ ಕಂಡಕ್ಟರ್ ಮತ್ತು ಡ್ರೈವರ್ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು ಹಾಗೂ ಹಲಗೇರಿ ಮಾರ್ಗವಾಗಿ ತೆರಳುವ ಶಿಕಾರಿಪುರ, ರಟ್ಟಿಹಳ್ಳಿ, ಮಾಸೂರು, ಹಿರೇಕೇರೂರು, ಅಂತರವಳ್ಳಿ ಸೇರಿದಂತೆ ಎಲ್ಲಾ ಬಸ್ಗಳು ಕಡ್ಡಾಯವಾಗಿ ನಿಲ್ಲಿಸಲು ಆದೇಶ ಹೊರಡಿಸಬೇಕು. ಇಲ್ಲವಾದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲಾ ಶಾಲಾ ಕಾಲೇಜು ವಿದ್ಯಾರ್ಥಿನಿಗಳಿಂದ ಬಸ್ ನಿಲ್ದಾಣ ಬಂದ್ ಮಾಡಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಸ್ಎಫ್ಐ ಜಿಲ್ಲಾ ಸಹಕಾರ್ಯದರ್ಶಿ ಬಸವರಾಜ್ ಆಗ್ರಹಿಸಿದರು. ವಿಷಯ ತಿಳಿದು ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ಘಟಕ ವ್ಯವಸ್ಥಾಪಕರು ವಿದ್ಯಾರ್ಥಿಗಳ ಸಮಸ್ಯೆಗಳನ್ನು ಆಲಿಸಿ ಸ್ಥಳದಲ್ಲೇ ಎಲ್ಲಾ ಚಾಲಕ ನಿರ್ವಾಹಕರನ್ನು ಕರೆಸಿ ಸಭೆ ಮಾಡಿದರು. ಕಡ್ಡಾಯವಾಗಿ ಎಲ್ಲಾ ವಿಭಾಗದ ಬಸ್ಗಳನ್ನು ನಿಲ್ಲಿಸಿ ವಿದ್ಯಾರ್ಥಿನಿಯರನ್ನು ಹತ್ತಿಸಿಕೊಂಡು ಹೋಗಬೇಕು. ಒಂದು ವೇಳೆ ಬಸ್ ನಿಲ್ಲಿಸದೆ ವಿದ್ಯಾರ್ಥಿನಿಯರೊಂದಿಗೆ ಅಸಭ್ಯವಾಗಿ ವರ್ತಿಸುವವರ ಮೇಲೆ ನಿರ್ದಾಕ್ಷಿಣ್ಯವಾಗಿ ದೂರು ದಾಖಲಿಸಿ ಅಮಾನತು ಮಾಡಲಾಗುವುದು ಎಂದು ಚಾಲಕ ಹಾಗೂ ನಿರ್ವಾಹಕರಿಗೆ ಘಟಕ ವ್ಯವಸ್ಥಾಪಕರು ಖಡಕ್ ಎಚ್ಚರಿಕೆ ನೀಡಿದರು. ನಂತರ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನು ವಾಪಸ್ ಪಡೆದರು. ಆದ್ರೆ ಕಂಟ್ರೋಲರ್ ಏನಾಗಿದ್ದು ಸಮಸ್ಯೆ ಆಗಿಲ್ಲ, ನಾವೆಲ್ಲರೂ ಕಡ್ಡಾಯವಾಗಿ ಕೆಎಸ್ಆರ್ಟಿಸಿ ಹಿರೇಕೆರೂರು ಡಿಪ್ ಆಗಿರುವುದು, ರಾಣೇಬೆನ್ನೂರು ಡಿಪ್ ಆಗಿರುವುದು, ಎಲ್ಲಾ ತರದ ಬಸ್ಗಳಲ್ಲಿ ಕಡ್ಡಾಯವಾಗಿ ಸ್ಟಾಪ್ ಮಾಡಬೇಕು. ಅದು ಎಕ್ಸ್ಪ್ರೆಸ್ ಗಾಡಿ ಇದ್ರೂ ಸ್ಟಾಪ್ ಮಾಡಬೇಕು, ಇಲ್ಲಾಂದ್ರೆ ಇಲ್ಲಿ ಬೇಡ. ಹಂಗೇನಾದ್ರೂ ಎಕ್ಸ್ಪ್ರೆಸ್ ಗಾಡಿಗೆ ನಾವು ಸ್ಟಾಪ್ ಕೊಡಲ್ಲ ಅಂತೈತೆ, ಮೇಲೆ ಹೈವೇ ಮಾಡ್ಕೊಂಡು ಹೋಗ್ಲಿ, ನಮಗೆ ಬೇಡ. ನಮ್ಗೆ ಇವತ್ತು ಇವತ್ತು ಇಚ್ಛೆ ಸರ್, ಇಲ್ಲಿ ಈ ಹಾಸ್ಟೆಲ್ ಬಂದ್ ಆಗಿತ್ತು, ಇವತ್ತು ಹಾಸ್ಟೆಲ್ ಎಲ್ಲ ಸಮಸ್ಯೆ ಸಾಕಷ್ಟು, ಟೌನ್ ಒಳಗಡೆ ಕಾಲೇಜ್ ಇದೆ, ಕಾಲೇಜ್ ಹೊರಗಡೆ ಹಾಸ್ಟೆಲ್, ಸುಮಾರು ಇನ್ನೂ 7-8 ಕಿಲೋಮೀಟರ್ ನಡೆದು ಎಕ್ಸಾಮ್ ಕಳೆದವು. ಇವತ್ತು ಒಂದ್ ದಿವಸ ಎಕ್ಸಾಮ್ ತೊಂದರೆ ಆಗ್ತಾವೋ, ನಮ್ಗೆ ಹುಷಾರಿಲ್ಲ, ಅವೆಲ್ಲ ಹೇಳ್ತಾರೆ ನಿಜ. ಆದ್ರೆ ದಿನನಿತ್ಯ ಅನುಭವಿಸಕಂತ ಯಾರು ಈ ಸಂಪಡಂಗ ಆಯ್ತು, ನಾವು ಹೋರಾಟ ಮಾಡಲ್ಲ ನಿಜ. ಒಂದ್ ದಿವಸ ಆದ್ರೂ ನಾವು 8 ಬಾರಿ ಮನವಿ ಪತ್ರ ಕೊಟ್ಟಿದ್ವಿ, 140 ವಿದ್ಯಾರ್ಥಿನಿಯರು ಕೆಎಸ್ಆರ್ಟಿಸಿ ಹಾವೇರಿಗೆ ಬಸ್ ಹಚ್ಕೊಂಡೋಗಿ ಜಿಲ್ಲಾಧಿಕಾರಿ ಕೊಟ್ಟಿದ್ದಾರೆ, ಕೆಎಸ್ಆರ್ಟಿಸಿ ಕೊಟ್ಟಿದ್ದಾರೆ, ಡಿಪೋ ಹೊರಗಡೆ ಡಿಪೋಗೆ ಹೋಗಿ ಕೊಟ್ಟಿದ್ದಾರೆ, ಕೊಟ್ಟರು ಕೂಡ ಇವತ್ತಿನವರೆಗೂ ಯಾವುದು ಸ್ಪಂದಿಲ್ಲ. ಹೋಲ್ ಅಟ್ಲೀಸ್ಟ್ ಹೋರಾಟ ಬೇಡ, ಕನಿಷ್ಠ ಒಂದು ಹಾಸ್ಟೆಲ್ ಬಂದು ಮೀಟಿಂಗ್ ಮಾಡಿ ಇಲ್ಲ ಹಿಂಗಾಗಿದೆ ಅಮ್ಮ ನಾವು ಸರಿ ಮಾಡ್ಕೊಂತ, ಒಂದು ಸೌಜನ್ಯತೆ ಇಲ್ಲಂದ್ರೆ ಮತ್ತೆ ಇಲ್ಲಿ ಹೋರಾಟ ಮಾಡೋದು ನಮ್ಮ ಉದ್ದೇಶ ಆಗಿಲ್ಲ. ನಾವು 8 ಗಂಟೆಗೆ ಡಿಪೋ ಮ್ಯಾನೇಜರ್ಗೂ ಮತ್ತೆ ಕೆಎಸ್ಆರ್ಟಿಸಿ ಇನ್ಫಾರ್ಮ್ ಮಾಡ್ತೀವಿ, ಬಸ್ ಸ್ಟಾಪ್ ಮಾಡ್ತಾ ಇಲ್ಲ, ನೀವು ಸರಿಯಾದ ಸ್ಪಂದನೆ ಮಾಡಲಿಲ್ಲ, ನಾವು ಬಸ್ ತರ್ತು ಅಂತ ಹೇಳಿ ಬರಲಿ ಕಣ್ತ ಅನಿವಾರ್ಯವಾಗಿ ಹೋರಾಟ ಮಾಡ್ತೀವಿ. ಅದು ನಮ್ದು ಹೋರಾಟ ಅನಿವಾರ್ಯ ಅಲ್ಲ, ನಮಗೆ ಯಾರಾದ್ರು ತರ್ತೋಗ್ಬೇಕು. ನಾಳಿಂದ ಯಾವ ಬಸ್ ಸ್ಟಾಪ್ ಮಾಡಲ್ಲ ಆ ಬಸ್ ನಾವು ಕಡ್ಡಾಯ ಸ್ಟಾಪ್ ಮಾಡ್ತೀವಿ. ಅಷ್ಟೇ ಅಲ್ಲ, ಒಂದು ಕರೆ ಕೊಟ್ರೆ ಇಡೀ ಹಳ್ಳಿಯಲ್ಲಿ ಕೂಡ ಬಸ್ ಅನ್ನು ಸ್ಟಾಪ್ ಮಾಡ್ತಕ್ಕಂತ ಶಕ್ತಿ ಎಸ್ಎಫ್ ಆಗಿದೆ. ಸೊ ಹಾಗಾಗಿ ಅವೆಲ್ಲ ಆಗೋದ್ ಬೇಡ ಅಂತಂದ್ರೆ ಇರ್ತಕ್ಕಂತ ಇಷ್ಟೇ, ಎಲ್ಲಾ ಬಸ್ಗಳನ್ನ ಕಡ್ಡಾಯ ಮಾಡ್ಕೊಂತ ಇರುತ್ತೆ. ಹಿರೇಕೆರೂರು ಕರಿ ಮೊದ್ಲು ಈಗ
ನೀವು ಕೇಳ್ರಿ ಈಗ ನೀವು ಕರೆ ಸರಿಯಾಗಿ ಸ್ಟಾಪ್ ಕೊಟ್ರೆ ಅವ್ರ ಯಾಕೆ ಗಾಡಿ ನಿಲ್ಲಿಸ್ತಾರೆ ಹೇಳ್ರಿ? ಅಲ್ಲ ಈಗ ಸ್ಟಾಪ್ ಕೊಡ್ತೀವಿ ಅಂತಂದ್ರೆ ಅವ್ರ ಯಾಕೆ ಇಲ್ಲಿ ಗಾಡಿ ನಿಲ್ಲಿಸ್ತಾರೆ? ನಾನು ಹೇಳ್ತಾ ಇದ್ದೀನಿ, ಇವತ್ತಿಂದ ಹೇಳ್ತಾ ಇದ್ದೀನಿ, ನಾಳಿಂದ ಯಾರು ಸ್ಟಾಪ್ ಕೊಡ್ಲಿಲ್ಲ ಅಂತಾರೆ. ಸಿವಿಲ್ ಡ್ರೆಸ್ ಅಲ್ಲಿ ನಮ್ಮ ಸೆಕ್ಯೂರಿಟರ್ನ ಹಾಕ್ತೀನಿ, ಎಲ್ಸಿಆರ್ನ ಹಾಕ್ತೀನಿ, ಅಲ್ಲಿ ಕೇಸ್ ಮಾಡಿ ಒಂದು 7-8 ಜನ ಸಸ್ಪೆಂಡ್ ಮಾಡ್ತು ಅಂತ ಪರಿಸ್ಥಿತಿ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ಕೂಲ್ಗೆ ನಾವು ಹೇಳ್ತೇವೆ, ಒಂದ್ ಗಾಡಿ ನಿಲ್ಲಿಸಲಿಲ್ಲ ಅಂದ್ರೆ ಅವ್ರು ತಲೆ ಕೆಡಿಸ್ಕೊಳಲ್ಲ. ಅರ್ಥ ಮಾಡ್ಕೊಳ್ಳಿ, ಈಗ ಒಂದ್ ಗಾಡಿ ನಿಲ್ಲಿಸಿದ್ರೆ ಇನ್ನೊಂದ್ ಗಾಡಿ ನಿಲ್ಲಿಸಿದ್ರೆ ಅವ್ರ ಯಾಕೆ ಇದನ್ನ ಮಾಡ್ತಾರಪ್ಪ? ಈಗ ಪ್ರತಿದಿನ ಲಾಕ್ಸಿ ನಿಮಗೆ ಬರ್ ಕಳಿಸ್ತಾ ಇದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಅವ್ರು ನಿಮ್ಗೆ ಒಂದೇ ಒಂದೇ ರೂಟ್ ಮೇಂಟೈನ್ ಮಾಡ್ಬೇಕು, ಅವರು ಬೇರೆ ಬೇರೆ ಹಳ್ಳಿಗಳಿಗೆ ಅವ್ರು ಕಂಟ್ರೋಲ್ ನೋಡ್ತಾ ಇರಲ್ಲ. ಇಲ್ಲಿ ಇದಕ್ ಕೊನೆ ಆಗ್ಬೇಕು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಅವ್ರ ಇದ್ರ ಎಲ್ಲಾರ ಇದ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾರ ಕೆಲಸಕ್ಕೆ ನೀವು ತೊಂದರೆ ಮಾಡ್ಕೊಳ್ತಾರ ಈ ತರ ಆದ್ರೆ. ಅವರು ನನಗೆ ಪ್ರತಿ ದಿನಾನು ವೆಹಿಕಲ್ ನಂಬರ್ ಕೊಡ್ತಾರೆ, ಇಂಥ ಗಾಡಿ ಸರ್ ನಿಲ್ಸಿಲ್ಲ ಅಂತ ಹೇಳಿದ ತಕ್ಷಣ ಮತ್ತೆ ಬಸ್ ಸ್ಟ್ಯಾಂಡಿಗೆ ಫೋನ್ ಮಾಡ್ಬೇಕು, ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಫೋನ್ ಮಾಡ್ಬೇಕು, ಅವ್ರಿಗೆ ಬೇಗ ಕಳಿಸ್ರಿ ಅಂತ ಹೇಳಿ. ಇನ್ ಮೇಲಿಂದ ನಿಮ್ಗೆ ಅಂದ್ರೆ ಮಾರ್ಜಿನ್ ಕೊಡಲ್ಲ, ಯಾವುದೇ ಕಾರಣಕ್ಕೂ ನಿಮಗೆ ಗುರುಗಳಿಗೆ ಮಾರ್ಜಿನ್ ಕೊಡಲ್ಲ. ಗಾಡಿ ನಿಲ್ಲಿಸ್ಕೊಂಡ್ರೆ ಜನ ನಿಲ್ಲಿಸ್ರಿ. ಹೌದಾ? ಒಂದ್ವೇಳೆ ಫುಲ್ ಆಗಿತ್ತ ತಿಳ್ಕೊಡ್ರಿ, ಫುಲ್ ಆಗಿತ್ತ, ನಾಲ್ಕು ಜನ ಇದ್ರ ಇಬ್ಬರು ಹತ್ಕೊಂತಾರ. ಹೌದಾ? ಇನ್ನೊಬ್ಬರು ನಿಲ್ಸಿದ್ರಿ, ಅದಕ್ಕೆ ಇಲ್ಲಿಬ್ರು ಹತ್ತಾರ. ನೀವು ನಮ್ ಬಸ್ ಫುಲ್ ಐತ ಅಂತ ಹೇಳಿ ನಿಲ್ಲಿಸ್ ಹೋದ್ರಿ ಅಂತಂದ್ರೆ ನಾ ಹೇಳಿದ್ನಲ್ಲ ನಿಮಗ ತೊಂದ್ರೆ, ಇದನ್ನ ಮಾಡ್ಕೊಳಕೋಬಾರ್ದು. ಗಾಡಿ ನಿಲ್ಲಿಸ್ತಾರೆ ಅಲ್ಲ ಅಲ್ಲ ನಿಲ್ಲಿಸ್ ಅಲ್ಲ ಈಗ ಸ್ಟಾಪ್ ನೀವು ಕೊಡ್ತೀವಿ ಹೇಳಿ ಗಾಡಿ ನಿಲ್ಲಿಸ್ತಾರೆ. ನಾನು ಹೇಳ್ತಾ ಇರ್ತೀನಿ, ಇವತ್ತಿಂದ ಹೇಳ್ತಾ ಇದೀನಿ, ಯಾರಿಂದ ಯಾರು ಸ್ಟಾಪ್ ಕೊಡ್ತಾರೆ, ಸೆಕ್ಯೂರಿಟಿಯವ್ರನ್ನ ಹಾಕ್ತೀನಿ, ಎಲ್ಸಿಯವ್ರನ್ನ ಹಾಕ್ತೀನಿ, ಅಲ್ಲಿ ಕೇಸ್ ಮಾಡಿ ಒಂದು 7-8 ಜನ ಸಸ್ಪೆಂಡ್ ಮಾಡ್ತು ಅಂತ ಪರಿಸ್ಥಿತಿ ಹೋಗಕ್ ಹೋಗ್ಬೇಡ್ರಿ. ಯಾಕಂದ್ರೆ ಸ್ಕೂಲ್ಗೆ ಯಾವಾಗ ನಾನು ಹೇಳ್ತೇನೆ, ಒಂದ್ ಗಾಡಿ ನಿಲ್ಲಿಸಿಲ್ಲ ಅಂದ್ರೆ ಅವ್ರು ತಲೆ ಕೆಡಿಸ್ಕೊಳಲ್ಲ. ಅರ್ಥ ಮಾಡ್ಕೊಳ್ಳಿ, ಈಗ ಒಂದ್ ಗಾಡಿ ನಿಲ್ಲಿಸಿದ್ರೆ ಇನ್ನೊಂದ್ ಗಾಡಿ ನಿಲ್ಲಿಸಿದ್ರೆ ಅವ್ರ ಯಾಕೆ ಇದನ್ನ ಮಾಡ್ತಾರಪ್ಪ? ಈಗ ಅಲ್ಲಿ ಪ್ರತಿದಿನ ಲಾಕ್ಸೀಟ್ ನಿಮಗೆ ಬರ್ದು ಕಳಿಸ್ತಾ ಇದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ. ಅವ್ರು ನಿಮ್ದು ಒಂದಾಗ ನಿಮ್ಗೆ ಇದು ಒಂದೇ ರೂಟ್ ಅಂತ ಮೇಂಟೈನ್ ಮಾಡ್ಬೇಕು, ಅವರು ಬೇರೆ ಬೇರೆ ಹಳ್ಳಿಗಳಿಗೆ ಅವ್ರು ಕಂಟ್ರೋಲರ್ ನೋಡ್ತಾ ಇರಲ್ಲ. ಇಲ್ಲಿ ಇದಾಗ ಕೊನೆ ಆಗ್ಬೇಕು. ನಾನು ಹೇಳ್ತಾ ಇದ್ದೀನಿ ನೋಡ್ರಿ, ಅವ್ರಿಗೆ ಎಲ್ಲ ಇದ್ರಿಗೆ ಹೇಳ್ತಾ ಇದ್ದೀನಿ, ನಿಮ್ಗೆ ಏನಾರ ಕೆಲಸಕ್ಕೆ ನೀವು ತೊಂದರೆ ಮಾಡ್ಕೊಳ್ತಾರೆ ನೋಡಿ ಈ ತರ ಆದ್ರೆ. ಅವರು ನನ್ ಪ್ರತಿ ದಿನಾನು ವೆಹಿಕಲ್ ನಂಬರ್ ಕೊಡ್ತಾರೆ, ಇಂಥ ಗಾಡಿ ಸರ್ ನಿಲ್ಸಿಲ್ಲ ಅಂತ ಹೇಳಿದ ತಕ್ಷಣ ಮತ್ತೆ ಬಸ್ ಸ್ಟ್ಯಾಂಡಿಗೆ ಫೋನ್ ಮಾಡ್ಬೇಕು, ಸಂಬಂಧಪಟ್ಟ ಡಿಪೋ ಮ್ಯಾನೇಜರ್ ಫೋನ್ ಮಾಡ್ಬೇಕು, ಅವ್ರಿಗೆ ಹೇಳಿ ಕಳಿಸ್ರಿ ಅಂತೇಳಿ. ಇನ್ ಮೇಲಿಂದ ನಿಮ್ಗೆ ಅಂದ್ರೆ ಮಾರ್ಜಿನ್ ಕೊಡಲ್ಲ, ಯಾವುದೇ ಕಾರಣಕ್ಕೂ ನಿಮ್ಗೆ ಗುರುಗಳಿಗೆ ಮಾರ್ಜಿನ್ ಕೊಡಲ್ಲ. ಕೇಳಿಸ್ಕೊಡ್ರಿ, ಇಲ್ಲ ಮಾತಾಡಕ್ ಹೋಗ್ಬೇಡ್ರಿ, ಅವರು ಜನ ನಿಲ್ಲಿಸ್ರಿ. ಹೌದಾ? ಒಂದ್ ವೇಳೆ ಫುಲ್ ಆಗಿತ್ತ, ನಾನು ಹೇಳಿ ತಿಳ್ಕೊಡ್ತೀನಿ, ಫುಲ್ ಆಗಿತ್ತ, ನಾಲ್ಕು ಜನ ಇದ್ರ ಇಬ್ಬರು ಹತ್ಕೊತಾರ. ಹೌದಾ? ಇನ್ನೊಬ್ಬರು ನಿಲ್ಸಂದ್ರೆ ಅದಕ್ಕೆ ಇನ್ನಿಬ್ರು ಹತ್ತಾರ. ನೀವು ನಮ್ ಬಸ್ ಫುಲ್ ಐತೆ ಅಂತ ಹೇಳಿ ನಿಲ್ಲಿಸ್ದ ಹೋದ್ರೆ ಅಂತಂದ್ರೆ ನಾ ಹೇಳಿದ್ನಲ್ಲ ನಿಮಗ ತೊಂದರೆ ಆಗ್ತದೆ, ಇದನ್ನ ಮಾಡ್ಕೊಳಕ್ ಹೋಗ್ಬಾರ್ದು. ಒಂದ್ಸಲ ಕೇಳಿಕ್ರಿ, ಏನಾಗತ್ತ ಬಸ್ ಯಾವ್ದೋ ಬೈಕ್ ಹಾಕೊಂಡ್ಕೊಳ್ತ ಎಷ್ಟು ಮಕ್ಳು ಅನ್ಭವಿಸ್ತಾರ ಅಂತಂದ್ರ, ನಿಮ್ ಮನೆ ಮಕ್ಳು ಯಾರು ಅರ್ಥ ಮಾಡ್ಕೊಳ್ರಿ, ಯಾವ್ದೊಂದು ಬೈಕ್ ಅಂದ್ರ ಅವನು ಯಾವಕ್ಕೆ ಜೊತೆಗೆ ಹೊಂಟನ, ಅವಳು ಯಾವನ ಜೊತೆಗೆ ಹೊಂಟನ, ಈ ರೀತಿನೂ ಕೂಡ ಅಸಭ್ಯ ಬಗ್ಗೆ ವಿದ್ಯಾರ್ಥಿ ಅನ್ಭವಿಸ್ತಾರ. ಇದು ಯಾರು ನಿಮ್ ಮನೆ ಮಕ್ಳು ಇದ್ರೆ ವಿಚಾರ ಮಾಡ್ಕೊಡ್ರಿ, ಹಾಗಾಗಿ ಇದು ರಿಕ್ವೆಸ್ಟ್ ಮಾಡ್ತಾರೆ, ಬೇರೆ ಇಲ್ಲ. ವಾಪರ ಮಾಡಿದ್ರು ಇಡೀ ಸಂಸ್ಥೆಗೆ ಕೇಳಿದ್ರು, ವಾಪರ ಯಾರು ಮಾಡಿದ್ರು, ಯಾರು ಮತ್ತೆ ಸರ್ ಮಾತಾಡಿದ್ರ
ಆದೇಶ ಕಾಪಿ ಕೊಡ್ರಿ ಅಂತ ವಿದ್ಯಾರ್ಥಿಗಳ ಕೇಳಿದ್ರು. ಅಲ್ಲ ಅಲ್ಲ ಇವರು ಕೆಲ ಕಂಡಕ್ಟರ್ಗಳು ವಿದ್ಯಾರ್ಥಿಗಳು ಕೇಳಿದ್ರು ಆದೇಶ ಕಾಪಿ ಏನಾಗ್ತ ಹೊಂಟ್ರ ತಗೊಂಡಿ ಸಂಗಿ